ಸಂದರ್ಭದಲ್ಲಿ ಎಂಎಲ್ಸಿ ಹೇಮಲತಾ ನಾಯಕ್ ಪೌರುಷ ತೋರಿಸಿದ್ದಾರೆ. ಬೂಟ್ ತೆಗೆದುಕೊಂಡೆನು ಅಂತ ಕಾರ್ಯಕರ್ತನಿಗೆ ಆವಾಜ್ ಹಾಕಿದ್ದಾರೆ. ಸಂಗಣ್ಣ ಕರಡಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕಾರ್ಯಕರ್ತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದಲ್ಲಿ ಎಂಎಲ್ಸಿ ಹೇಮಲತಾ ನಾಯಕ್ ತಮ್ಮ ಪೌರುಷವನ್ನ ಮೆರೆದಿದ್ದಾರೆ. ಬೂಟ್ ತಗೊಂಡೇನು ಅಂತ ಕಾರ್ಯಕರ್ತನಿಗೆ ಆವಾಜ್ ಹಾಕಿದ್ದಾರೆ. ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ನಿವಾಸದಲ್ಲಿ ಸಭೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ನೀವೇಕೆ ಇಲ್ಲಿ ಕುಳಿತಿದ್ದೀರಿ ಅಂತ ಕಾರ್ಯಕರ್ತ ಕೇಳಿದ್ದಾನೆ. ಇದರಿಂದ ರೊಚ್ಚಿಗೆದ್ದಂತಹ ಹೇಮಲತಾ ನಾಯಕ್ ಬೈದಿದ್ದಾರೆ. ಯಾಕೋ ಬದ್ಮಾಶ್, ಬೂಟ್ ತೆಗೆದುಕೊಂಡೆನು ಅಂತ ರೋಷದಿಂದಲೇ ಮಾತನಾಡಿದ್ದಾರೆ ಹೇಮಲತಾ ನಾಯಕ್. ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ, ಪ್ರತಿಭಟನೆಗಳು ಆಗ್ತಾ ಇದೆ. ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಬೆಂಬಲಿಗರು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಕೊಪ್ಪಳ ಅಭ್ಯರ್ಥಿ ಬಸವರಾಜ್ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಂಗಣ್ಣ ಕರಡಿ ಮನೆಗೆ ಆಗಮಿಸಿದ್ದಂತಹ ಡಾಕ್ಟರ್ ಕೆ ಬಸವರಾಜ್ ವಿರುದ್ಧ ಈಗ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಿಜೆಪಿ ಕಚೇರಿಗೆ ನುಗ್ಗಿದ್ದಾರೆ ಸಂಗಣ್ಣ ಕರಡಿ ಬೆಂಬಲಿಗರು. ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ, ಬಾಗಿಲನ್ನ ತಟ್ಟುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಕುರ್ಚಿ ಕಿಟಕಿಯನ್ನು ಒಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಂಗಣ್ಣ ಕರಡಿ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಬೆಂಬಲಿಗರು ಹೈ ಡ್ರಾಮಾ ಮಾಡಿದ್ದಾರೆ. ಮೈ ಮೇಲೆ ಡೀಸೆಲ್ ಸುರ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಕಾರ್ಯಕರ್ತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೇಣುಕಾಚಾರ್ಯ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮನವಿಗಳಾಗಿತ್ತು, ಲಾಬಿಯನ್ನು ನಡೆಸಲಾಗ್ತಾ ಇತ್ತು. ಬಟ್ ಈಗ ಫೈನಲಿ ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೈ ಮೇಲೆ ಡೀಸೆಲ್ ಅನ್ನು ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ದಾವಣಗೆರೆ ಟಿಕೆಟ್ ಬದಲಾವಣೆ ಮಾಡುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಸಿದ್ದೇಶ್ವರ್ ಹಠಾವೋ ದಾವಣಗೆರೆ ಬಚಾವೋ ಘೋಷಣೆಯನ್ನ ಮೊಳಗಿಸಲಾಗ್ತಾ ಇದೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆ ಕೂಡ ನಡೆಸಲಾಗಿದೆ. ಆರೋಗ್ಯದ ಸಮಸ್ಯೆ
ನಂಬಿಕೆಯಿಂದ ನಾನು ಸ್ಪರ್ಧೆ ಮಾಡಲ್ಲ, ನನ್ನ ಕುಟುಂಬ ಸದಸ್ಯರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದೆ. ಅಂತಿಮವಾಗಿ ನನ್ನ ಪತ್ನಿಗೆ ವರಿಷ್ಠರು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಸಂಸದ ಸಿದ್ದೇಶ್ವರ್ ಹೇಳಿದ್ದಾರೆ. ಎಂಪಿ ರೇಣುಕಾಚಾರ್ಯ ನನ್ನ ಮಿತ್ರ, ನಾನು ಅವರ ಜೊತೆ ಮಾತನಾಡ್ತೀನಿ ಅಂತ ಸಿದ್ದೇಶ್ವರ್ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ನನಗೆ 60 ತಿಂಗಳಿಂದ ಬೇರೆ ಬೇರೆ ಕಾಯಿಲೆಗಳಾಗಿ ಹೆಲ್ತ್ ತೊಂದರೆ ಆಗೋದ್ರಿಂದ ನಾನು ನಿಲ್ಲೋದು ಬೇಡ, ನಮ್ಮ ಕುಟುಂಬದವ್ರಿಗೆ ಯಾರಿಗಾರ ಕೊಡ್ರಿ ಅಂತ ಹೇಳಿದ್ದೆ. ಬಹುಶಃ ಅದನ್ನು ಸರ್ವೆ ಮಾಡಿ ನನ್ನ ಹೆಂಡತಿಗೆ ಘೋಷಣೆ ಮಾಡಿದ್ದಾರೆ. ಇವತ್ತು ರಾಜ್ಯದ ನಮ್ಮ ಜಿಲ್ಲೆಯ ಜನತೆನೂ ಕೂಡ ಬಹಳ ಖುಷಿಯಾಗಿದ್ದಾರೆ. ನಾನೆಲ್ಲರನ್ನೂ ಮಾತಾಡಿಸಿ ಅವನ್ನೆಲ್ಲರೂ ಕೂಡ ಒಟ್ಟಿಗೆ ಕರ್ಕೊಂಡೋಗಿ ಚುನಾವಣೆ ಮಾಡ್ತೀನಿ, ಏನು ತೊಂದರೆ ಆಗೋದಿಲ್ಲ. ನನ್ನ ಮಿತ್ರ ಮಾಡ್ತಾನೆ, ಅವನಿಗೆ ಮಾತಾಡ್ತೇನೆ, ಸರಿ ಹೋಗುತ್ತೆ. ಪರೋಕ್ಷವಾಗಿ ಬೆಳಗಾವಿ ಟಿಕೆಟ್ ಅನ್ನ ಕೇಳಿದ್ದಾರೆ ಜಗದೀಶ್ ಶೆಟ್ಟರ್ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ನನಗೆ ಧಾರವಾಡ ಹಾವೇರಿ ಕ್ಷೇತ್ರಗಳ ಬಗ್ಗೆ ಆಸಕ್ತಿ ಇತ್ತು, ಆದರೆ ಎರಡೂ ಕ್ಷೇತ್ರದ ಟಿಕೆಟ್ ಘೋಷಣೆ ಆಗಿದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಳಗಾವಿ ಲೋಕಸಭೆಗೆ ಟಿಕೆಟ್ ಘೋಷಣೆ ಆಗಿಲ್ಲ, ಆದ್ರಿಂದ ಬೆಳಗಾವಿಯಲ್ಲಿ ಟಿಕೆಟ್ ಕೊಡಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಚರ್ಚೆಗಳು ನಡೀತಾ ಇರುವಂತದ್ದು. ನಾನು ಸಂಜೆಯೊಳಗೆ ಒಂದು ನಿರ್ಧಾರಕ್ಕೆ ಬರ್ತೀನಿ. ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ವಿರುದ್ಧ ಶೆಟ್ಟರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಜಗದೀಶ್ ಶೆಟ್ಟರ್ ಮುನಿಸು ವಿಚಾರದ ಬಗ್ಗೆ ಧಾರವಾಡದಲ್ಲಿ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿ ಲಿಸ್ಟ್ನಲ್ಲಿ ಶೆಟ್ಟರ್ ಹೆಸರಿದೆ, ಬೆಳಗಾವಿ ಅಥವಾ ಬೇರೆ ಕಡೆ ಟಿಕೆಟ್ ಸಿಕ್ಕರೂ ಖುಷಿ ಪಡುವೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅವ್ರು ಕಾಂಟೆಸ್ಟ್ ಮಾಡಿದ್ರು, ಕಾಂಟೆಸ್ಟ್ ಬೇಡ ಅಂದ್ರೆ ಬೇಡ ಅಂತ ಮೊದಲಿಂದ ಹೇಳ್ಕೊಂಡು ಬಂದಿದ್ದೆ. ಈಗ ಅದಕ್ಕೆ ಇನ್ನು ಇಲ್ಲಿದು ಹಾವೇರಿ ಮತ್ತು ಧಾರವಾಡದ್ದು ಡಿಸ್ಕಷನ್ ಆಗಿತ್ತು. ನಾ ಅಲ್ಲಿ ಆಸಕ್ತಿ ಇದೇನೆ ಅಂತ ಹೇಳಿದ್ದೆ ನಾನು. ಅದು ಬೇರೆ ಬೇರೆ ಕಾಣಿಸಲಾಗಿ ಅದು ಅವರು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈಗಾಗಲೇ. ಅದಕ್ಕೆ ಒಂದ್ಸಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಅದ್ರ ಬಗ್ಗೆ ನಾನು ಕ್ವಶನ್ ಮಾಡೋಕ್ಕಾಗಲಿಲ್ಲ. ಈ ಬೆಳಗಾವಿ ಬಗ್ಗೆನೂ ಚರ್ಚೆ ನಡೀತಾ ಇದೆ. ವರಿಷ್ಠರು ಬೆಳಗಾವಿ ಪಾರ್ಲಿಮೆಂಟ್ ಕ್ಷೇತ್ರದ ಬಗ್ಗೆನೂ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಕೂಡ, ಮತ್ತು ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಅದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಇವತ್ತು ಸಾಯಂಕಾಲ ಬರ್ತೀನಿ. ಅಲ್ಲಿ ಯಾರು ಸರಿ ಇಲ್ಲ ಅಂತ ಯಾರು ಹೇಳಿದ್ರು? ಅಲ್ಲ, ಈಗ ಅಲ್ಲಿ ಜನ ಸ್ಥಳೀಯ ಬಿಜೆಪಿ ನಾಯಕರು ಗೋ ಬ್ಯಾಕ್ ನೋಡಿ, ಕೆಲವೊಂದು ವ್ಯಕ್ತಿಗಳು ಇಡೀ ಒಂದು ವ್ಯವಸ್ಥೆ ಅಲ್ಲ, ಕೆಲವೊಂದು ವ್ಯಕ್ತಿಗಳು ಆ ರೀತಿ ಪ್ರಕಟ ಮಾಡಿರ್ತಾರೆ. ಈಗ ಇದ್ರಾಗ ನೀವು ನೋಡಿದ್ರಲ್ಲ, ಎಲ್ಲಿ ತುಮಕೂರದಾಗ ಸೋಮಣ್ಣ ಅವ್ರಿಗೆ ಅಲ್ಲಿನ ಗೋ ಬ್ಯಾಕ್ ಅಂತ ಮಾಡಿದ್ರು, ಎಲ್ಲಿ ಫೀಲ್ಡಿಂಗ್ ಇಳಿದು ಇದು ಮಾಡಿದ್ರು. ಇಂಥ ಟೈಮ್ದಲ್ಲಿ ಈಗ ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟರು. ಅವ್ರು ಕಾಂಟೆಸ್ಟ್ ಮಾಡಿದ್ರು, ಕಾಂಟೆಸ್ಟ್ ಬೇಡ ಅಂದ್ರೆ ಬೇಡ ಅಂತ. ಅಲ್ಲ, ಅವ್ರಿಗೂ ಬೆಳಗಾವಿಯೂ ಅವರು ಹೆಸರಿದೆ ಅನ್ನೋದು ಅವರು ಹೇಳಿದ್ದಾರೆ, ನಮಗೂ ಎಲ್ಲ ಗೊತ್ತಿದೆ. ಅವ್ರಿಗೆ ಬೆಳಗಾವಿಗೆ ಅಥವಾ ಇನ್ನೆಲ್ಲೇ ಅವ್ರು ಸಿಕ್ಕರು ನಾನು ಭಾಳ ಸಂತೋಷ ಪಡ್ತೀನಿ, ಯಾಕಂದ್ರೆ ಅವ್ರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು. ಈಶ್ವರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ ಸಿಟಿ ರವಿ ಹಾಗೂ ಡಿವಿ ಸದಾನಂದ ಗೌಡ. ಈಶ್ವರಪ್ಪನವರು ಬಹಳ ನೊಂದಿದ್ದಾರೆ, ಕಾರ್ಯಕರ್ತರ ಜೊತೆ ಸಭೆ ಮಾಡೋದಾಗಿ ತಿಳಿಸಿದ್ದಾರೆ. ನಾಳೆ ಶಿವಮೊಗ್ಗದಲ್ಲಿ ಕಾರ್ಯಕರ್ತರ ಜೊತೆ ಸಭೆ ಮಾಡೋದಾಗಿ ಈಶ್ವರಪ್ಪ ಹೇಳಿದ್ದಾರೆ. ನಾವ್ಯಾರು ಸಮಾನ ಮನಸ್ಕರಲ್ಲ ಅಂತ ಸದಾನಂದ ಗೌಡ ಹಾಗೂ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಅವರು ತುಂಬಾ ನೊಂದುಕೊಂಡಿದ್ದಾರೆ. ಮತ್ತೇನೋ ನಾಳೆ ಶಿವಮೊಗ್ಗದಲ್ಲಿ ಸಭೆ ಕರೀತೇನೆ ಅಂತ ಹೇಳುವಂತ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಅದಕ್ಕಾಗಿ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದೀವಿ, ಅವ್ರನ್ನ ಮಾತಾಡಿಸಿ ಹೋಗ್ತಾ ಇದ್ದೀವಿ. ಸರ್, ಅದಕ್ಕೆ ಬಾರಿ ನೊಂದ್ಕೊಂಡಿದ್ದಾರೆ, ಅದಕ್ಕಾಗಿಯೇ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೆವು. ನಾನು ಬಂದಾಗ ರವಿ ಅವರು ಬಂದಿದ್ರು, ನಾವು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ, ಸಮಾನ ಮನಸ್ಕರ ಅಂತ ಮಾಧ್ಯಮದವರು ತೀರ್ಮಾನ ಮಾಡೋದಲ್ಲ, ಸಮಾನ ಮನಸ್ಕರ ಅಂತ ನಾವು ತೀರ್ಮಾನ ಮಾಡಬೇಕು. ಥ್ಯಾಂಕ್ ಯು. ಅಲ್ಲ, ನಾನು ಆಕಾಂಕ್ಷಿ ಆಗಿದ್ದೆ, ನಂದು ಟಿಕೆಟ್ ಇಲ್ಲ ಅಂತ ಆಗಿದೆಲ್ಲ, ಇನ್ನೇನು ನಿನ್ನ ಆಕಾಂಕ್ಷಿ ಇಲ್ಲ. ಮಾತುಕತೆ ಮಾಡಿದೆ, ಅವರು ಪಕ್ಷದ ಹಿರಿಯ ನಾಯಕರು, ಕಳೆದ ಹತ್ತತ್ರ 40 ವರ್ಷಗಳಿಗೂ ಹೆಚ್ಚು ಕಾಲ ಪಕ್ಷವನ್ನು ಯಡಿಯೂರಪ್ಪನವರು ಅನಂತಕುಮಾರ್ ಜೊತೆನಲ್ಲಿ ಬೆನ್ನೆಲುಬಾಗಿ ನಿಂತು ಕಟ್ಟೋದ್ರೊಳಗೆ ಅವ್ರ ಪಾತ್ರನೂ ಇದೆ. ಹಾಗಾಗಿ ಅವ್ರ ಭಾವನೆ ಏನಿದೆ ಅದನ್ನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ಗಮನಕ್ಕೆ ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಮತ್ತು ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೂ ತಾನು ತರ್ತೀನಿ. ಅವ್ರ ಜೊತೆನಲ್ಲಿ ನಾನೇನು ಅವರೇನು ನನ್ನ ಅವ್ರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ಅವ್ರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ.
ಅವರನ್ನು ವಿಶ್ವಾಸಕ್ಕೆ ತಗೊಳ್ಳೋಕ್ಕೆ ಏನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡ್ತೀವಿ. ನಾನು ವೈಯಕ್ತಿಕ ವಿಶ್ವಾಸದ ಮೇಲೆ ಬಂದಿದ್ದೀನಿ, ರಾಜ್ಯಾಧ್ಯಕ್ಷರ ಜೊತೆಗೆ ನಾನು ಮಾತಾಡಿ ಹೇಳೇ ಬಂದಿದ್ದೀನಿ, ನಾನು ಈಶ್ವರಪ್ಪನವ್ರ ಜೊತೆನಲ್ಲಿ ಮಾತಾಡ್ತೀನಿ ಅಂತ ಹೇಳೇ ಬಂದಿದ್ದೀನಿ. ನನಗೂ ಅವರಿಗೂ ಈಶ್ವರಪ್ಪನವರಿಗೂ ಸುದೀರ್ಘ ಕಾಲದ ಸಂಬಂಧ. ಅವ್ರ ಕೆಳಗಡೆ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಆ ಎಲ್ಲ ಸಂಬಂಧಗಳ ಆಧಾರದಲ್ಲಿ ಆ ಸಂಬಂಧ ಈಶ್ವರಪ್ಪ ಮಗ ಕಾಂತೇಶ್ಗೆ MLC ಭಾಗ್ಯ ಸಿಗುತ್ತಾ? ಕಾತ್ ನೋಡಬೇಕಾಗಿದೆ. ಕಾಂತೇಶ್ ಅವರನ್ನ MLC ಮಾಡಲಾಗುತ್ತೆ, ಈಶ್ವರಪ್ಪ ಜೊತೆ ಮಾತನಾಡ್ತೀನಿ ಅಂತ BSY ಹೇಳಿದ್ದಾರೆ. ಈಗ ಎಲ್ಲವೂ ಬಗೆಹರಿಯಲಿದೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಯಾಕಂದ್ರೆ ಈಶ್ವರಪ್ಪನವರ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗುವಂತಹ ನಿರೀಕ್ಷೆಯಲ್ಲಿದ್ದರು, ಆದರೆ ಈಗ ಟಿಕೆಟ್ ಸಿಕ್ಕಿಲ್ಲ. ಆ ನಿರೀಕ್ಷೆ ಹುಸಿಯಾಗಿರುವಂಥದ್ದು. ಅದಕ್ಕೋಸ್ಕರ ಈಗ ಈಶ್ವರಪ್ಪನವರ ಮನವೊಲಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ BSY. ಅದಕ್ಕಾಗಿ ಕಾಂತೇಶ್ ಅವರನ್ನ MLC ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲವೂ ಬಗೆಹರಿಯಲಿದೆ. ಹಾವೇರಿಯಿಂದ ಟಿಕೆಟ್ ಕೈ ತಪ್ಪಿರೋದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಸಮಾಧಾನವನ್ನು ಶಮನ ಮಾಡೋದಕ್ಕೆ BSY ಈಗ ಮುಂದಾಗಿದ್ದಾರೆ. ಮಾತಾಡಿದ್ರು ನಮ್ಗೆ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿಲ್ಲ ಅನ್ನೋ ಮಾತನ್ನ ನೆನ್ನೆ ಹೇಳಿದ್ರು. ಅವ್ರ ಜೊತೆ ಮಾತಾಡ್ತೇನೆ, ಅವರು ಸರಿ ಹೋಗ್ತಾರೆ. ಅವ್ರ ಮಗನಿಗೆ MLC ಮಾಡಬೇಕು ಅಂತ ಡೆಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ಸರಿ ಹೋಗ್ತಾರೆ. ಫ್ರೆಂಡ್ ಈಶ್ವರಪ್ಪನವರು ಮಾತಾಡಿದ್ರು ನಮ್ಗೆ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿಲ್ಲ ಅನ್ನೋ ಮಾತನ್ನ ನೆನ್ನೆ. ಟಿಕೆಟ್ ಸಿಗದೇ ಇದ್ದಾಗ ಅಸಮಾಧಾನ ಸಹಜ. ಇದು ಒಬ್ಬರು ಮಾಡಿರುವ ತೀರ್ಮಾನ ಅಲ್ಲ, ವರಿಷ್ಠರು ಚರ್ಚಿಸಿ ನಿರ್ಧರಿಸಿದ್ದಾರೆ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ಈಶ್ವರಪ್ಪ ಜೊತೆ ಪಕ್ಷದ ವರಿಷ್ಠರು ಮಾತನಾಡ್ತಾರೆ, ಫಲಿತಾಂಶ ಮೂಲಕವೇ ಕಾಂಗ್ರೆಸ್ಗೆ ಉತ್ತರಿಸುತ್ತೇವೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೆಲ್ಸಿನಗೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ್ಮೇಲೆ ಉತ್ತರ ಸಿಗ್ತದೆ, ನನಗೆ ವಿಶ್ವಾಸ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರೇ ಒಂದ್ಸಲ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ರು ಎಲ್ಲರೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತದೆ, ಆದರೆ ಅದನ್ನ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಸೋದ್ರ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಗೆಲ್ಸೋದ್ರ ಮೂಲಕ ಅದಕ್ಕೆ ಉತ್ತರವನ್ನು ನೀಡ್ತೇವೆ. ಹಿರಿಯರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ, ಎಲ್ಲ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಮಗಿದೆ. ಸ್ಟ್ರಾಟಜಿ ಸಿಂಪಲ್ ಆಗಿದೆ, ಬಹಳ ಕಷ್ಟ ಏನಿಲ್ಲ. ಎಲ್ಲ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಭಾರತೀಯ ಜನತಾ ಪಾರ್ಟಿ JDS ಅನ್ನೋದು ಮೊದಲನೇ ಸ್ಟ್ರಾಟಜಿ. ಎರಡನೇ ಸ್ಟ್ರಾಟಜಿ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೆದ್ರು ಸಹ ಸಿದ್ದರಾಮಯ್ಯನವರ ಕನಸು ಏನಿದೆ, ನಮ್ಮ ಬಿಜೆಪಿ ಕಾರ್ಯಕರ್ತರ ಕನಸು ಏನಿದೆ, ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು, ಆ ಕನಸು ನನಸಾಗಬೇಕು. ಎರಡೂ ಆಧಾರವ ಇಟ್ಕೊಂಡು ಸ್ಟ್ರಾಟಜಿ ಮಾಡಿದ್ದಾರೆ ಕೇಂದ್ರದ ವರಿಷ್ಠರು. ಖಂಡಿತ ಸಾಮರ್ಥ್ಯ ಇಲ್ಲ ಅಂತಕ್ಕಂಥದ್ದೆಲ್ಲ ಅವ್ರ ಪಕ್ಷಕ್ಕೆ ಅವರದೇ ಆದಂತ ಕೊಡುಗೆ ಇದೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಕಾರ್ಯಕರ್ತರ ಪ್ರೀತಿಯನ್ನು ಕೂಡ ವಿಶ್ವಾಸವನ್ನು ಕೂಡ ಗಳಿಸ್ಕೊಂಡಿದ್ದಾರೆ. ಆದರೆ ಕೆಲವು ಸಂದರ್ಭದಲ್ಲಿ ನಮ್ಮ ವರಿಷ್ಠರು ಕೆಲವು ತೀರ್ಮಾನವನ್ನು ಮಾಡ್ತಾರೆ. ಸರ್ವೆಗಳ ಆಧಾರದಲ್ಲಿ ನನಗೆ ಹಾವೇರಿ ಟಿಕೆಟ್ ಸಿಕ್ಕಿದೆ, ಹೈಕಮಾಂಡ್ ನಿರ್ಧಾರವನ್ನ ನಾವು ಒಪ್ಪಿಕೊಳ್ಬೇಕು. ಈಶ್ವರಪ್ಪ ಹೇಳಿಕೆಗೆ ಮಾಜಿ CM ಬಸವರಾಜ ಬೊಮ್ಮಾಯಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರನ್ನ ಬ್ಲೇಮ್ ಮಾಡುವ ಪ್ರಶ್ನೆ ಅಲ್ಲ. ಮೋದಿ, ಅಮಿತ್ ಶಾ, ನಡ್ಡಾ ತೀರ್ಮಾನಕ್ಕೆ ನಾವು ಬದ್ಧ. ಈಶ್ವರಪ್ಪ ಆರೋಪಗಳಿಗೆ ತಿರುಗೇಟನ್ನು ನೀಡಿದ್ದಾರೆ ಬಸವರಾಜ ಬೊಮ್ಮಾಯಿ. ನಿನ್ನೆ ಪಕ್ಷದ ವರಿಷ್ಠರು, ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು, ಅಮಿತ್ ಶಾ ಅವರು ನಿರ್ಣಯ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಸದಾಕಾಲ ನನಗೆ ರಾಜಕೀಯವಾಗಿ ಆಶೀರ್ವಾದ ಅವರ ಆಶೀರ್ವಾದವನ್ನು ಮತ್ತೊಮ್ಮೆ ಪಡೆಯಲು ಮತ್ತು ಕೃತಜ್ಞತೆಯನ್ನು ಹೇಳಲು ನಾನು ಬಂದಿದ್ದೆ. ನನಗೆ ಗೆದ್ದು ಬರುವಂಥ ಎಲ್ಲ ಆಶೀರ್ವಾದವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಪ್ರಚಾರ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಒಬ್ಬರನ್ನೇ ಬ್ಲೇಮ್ ಮಾಡೋ ಪ್ರಶ್ನೆ ಇಲ್ಲ. ಸಮಗ್ರವಾಗಿ ಕೇಂದ್ರದ ವರಿಷ್ಠರು ಎಲ್ಲ ವರದಿಗಳನ್ನು ತಗೊಂಡು ಅಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಿ ನಿನ್ನ ಅನಿವಾರ್ಯ ಇದೆ, ನೀನು ನಿಲ್ಲೇಬೇಕು ಅನ್ನುವಂಥದ್ದನ್ನು ಹೇಳಿದರು. ಈವನ್ ಪಾರ್ಲಿಮೆಂಟರಿ ಬೋರ್ಡಲ್ಲೂ ಕೂಡ ಅದು ಕ್ಲಿಯರ್ ಆಗಿರಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಆದರೆ ಪ್ರಧಾನಮಂತ್ರಿಗಳ ಲೆವೆಲಲ್ಲಿ ಅಮಿತ್ ಶಾ ಅವರು, ನಡ್ಡಾ ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ ಮೇಲೆ ಅವತ್ತೇ ಹೇಳಿದರು ಅವರು, ಅಮಿತ್ ಶಾ ಅವರು ಪ್ರಧಾನಮಂತ್ರಿ ಏನು ತೀರ್ಮಾನ ತಗೋತಾರೆ ಒಪ್ಕೋಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಒಪ್ಕೊಂಡಿದ್ದೇನೆ. ನನ್ನ ಆರೋಗ್ಯ ಖಂಡಿತವಾಗೂ ಮೊದಲಿನ ಥರ ಇಲ್ಲ, ಆದರೂ ಕೂಡ ಜವಾಬ್ದಾರಿ ಬಂದಾಗ, ಕೆಲಸ ಬಂದಾಗ ಕೆಲಸ ಮಾಡುವಂಥ ಒಂದು ಎಲ್ಲ ಶಕ್ತಿ ನನ್ನಲ್ಲಿದೆ. ಒಂದು ವರ್ಷದಿಂದ ರಾಜಕೀಯಕ್ಕೆ ಬರುವ ಮನಸ್ಸಿತ್ತು. ಒಳ್ಳೆಯ ಅಧಿಕಾರ ಇದ್ರೆ ಜನರ ಅಭಿವೃದ್ಧಿ ಮಾಡಬಹುದು. BSY ಭೇಟಿ ಬಳಿಕ ಯದುವೀರ್ ವಡಿಗೇರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫೈನಲಿ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಈಗ ಯದುವೀರ್ ಅವರ ಪಾಲಾಗಿರುವಂಥದ್ದು. ಪ್ರತಾಪ್ ಸಿಂಹ ಅವರಿಗೆ ಇದರಿಂದ ನಿರೀಕ್ಷೆ ಖುಷಿಯಾಗಿರುವಂಥದ್ದು, ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಬಟ್ ಈಗ ಯದುವೀರ್ ಅವರು ಹೇಳಿದ್ದು, ಒಂದು ವರ್ಷದ ಹಿಂದೆಯೇ ನನಗೆ ರಾಜಕೀಯಕ್ಕೆ ಬರುವಂತಹ ಮನಸ್ಸಿತ್ತು, ಬಟ್ ಒಳ್ಳೆಯ ಅಧಿಕಾರವನ್ನ ಕೊಟ್ಟರೆ ಜನರ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಸರ್ ಮತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ಮತ್ತು ಸ್ಥಳೀಯ ನಮ್ಮ ರಾಜ್ಯದ ನಾಯಕರಿಗೆ ನನ್ನ ಶುಭಾಶಯಗಳು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಬರ ಚುನಾವಣೆಯಲ್ಲಿ ಕೊಡಗು ಮೈಸೂರು ಕ್ಷೇತ್ರ ಅಭ್ಯರ್ಥಿಯಾಗಿ ಕೊಡಗು ಮೈಸೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡೋದು ನನ್ನ ಸೌಭಾಗ್ಯ. ಈ ಚುನಾವಣೆಯಲ್ಲಿ ನಮಗೆ ಸುಮಾರು ಈ 9 ವರ್ಷ ಈ ಮೈಸೂರಿನ ಅರಮನೆ ಜವಾಬ್ದಾರಿ ನಮಗೆ ಬಂದ ನಂತರ ಜನರ ಜೊತೆ ಅವರ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀನಿ, ಪಬ್ಲಿಕ್ ಲೈಫಲ್ಲಿದ್ದೀನಿ. ಸೊ ಅದಕ್ಕಾಗಿ ಅವರು ನಮ್ಮನ್ನ ಸ್ವಾಗತಿಸಿದ್ದಾರೆ. ನಾನು ಚಿರಋಣಿಯಾಗಿದ್ದೀನಿ. ಅದು ಋಣವನ್ನು ತೀರಿಸಲಿಕ್ಕೆ ಇವತ್ತು ನನಗೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ನಾವು ಕೇಳಿಕೊಂಡಿದ್ದೆ. ಬಹಳ ಸುಮಾರು 1 ವರ್ಷದಿಂದ ಈ ಕಡೆಗೆ ನನ್ನ ಮನಸ್ಸಾಗಿದೆ. ಬಹುಶಃ ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಭಾಳ ಒಂದು ಒಳ್ಳೇದು ಮಾಡ್ಬೋದು, ಆದರೆ ಒಳ್ಳೆ ಅಧಿಕಾರ ಇದ್ದರೆ ನಮಗೆ ನಿಜವಾದ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ. ನೀತಿ ನಿಯಮಗಳ ಮೂಲಕ ನಾವು ಒಳ್ಳೆ ಅಭಿವೃದ್ಧಿ ಮಾಡ್ಬೋದು. ಸೊ ಅದಕ್ಕಾಗಿ ರಾಜಕೀಯ ಜೀವನನೇ ಸಹಜ. ಸೊ ಅದಕ್ಕಾಗಿ ಅದನ್ನು ಭಾರತೀಯ ಜನತಾ ಪಕ್ಷದ ನನ್ನ ನಂಬಿಕೆಗೆ ಮತ್ತು ಅವರು ದೇಶಕ್ಕೆ ನೀಡಿರುವ ಎಲ್ಲ ಈ ಅಭಿವೃದ್ಧಿ ಕೆಲಸ ನನ್ನ ಅದು ನನ್ನ ಮೇಲೆ ಒಂದು ಅಲೈನ್ಮೆಂಟ್ ಇದೆ. ಸೊ ಅದಕ್ಕಾಗಿ ಇವ್ರನ್ನ ಆಯ್ಕೆ. ಎಲ್ಲನೂ ಸ್ವೀಕರಿಸಬೇಕು ಜೀವನದಲ್ಲಿ, ಎಲ್ಲನೂ ನುಂಗಬೇಕು. ಅದು ಬರೀ ಅರಮನೆಯಲ್ಲಿದ್ದರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ, ಅದು ಆವಾಗಿನ 9 ವರ್ಷದಿಂದಾನು ಬರ್ತಾ ಇದೆ. ಬಹುಶಃ ಅದು ಅಷ್ಟೊಂದು ಕೇಳು ಬಂದಿಲ್ಲ ಆಚೆ ಅಷ್ಟೇ. ಇದೆಲ್ಲನೂ ಜೀವನದಲ್ಲಿ ಇದೆಲ್ಲ ಬರೋಂಥದ್ದು ಸಹಜ. ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ, ಅದನ್ನು ನುಂಗ್ಕೊಂಡು ಹೋಗ್ಬೇಕು. ಇದು ಜೀವನದಲ್ಲಿ ನಾನು ಸುಳ್ಳೇಳ ದೊಡ್ಡ ಒಂದು ತೀರ್ಮಾನ ಆಯಿತು. ಅದು ನಾನು ಏನೇನು ಮಾಡಬೇಕು ಸರಿಯಾಗಿ ಮಾಡಬೇಕು ಅಂದರೆ ನಮ್ಮದೇ ಒಂದು ಡೆಸ್ಟಿನಿ ನಾವೇ ಸೃಷ್ಟಿಸಬೇಕಾಗಿರೋದು ಭಾಳ ಮುಖ್ಯ. ಸೊ ಅದಕ್ಕಾಗಿ ಇದು ಒಂದು ಹೊಸ ಒಂದು ಉಪಕ್ರಮ. ಸೊ ನನಗೆ ಭಾಳ ಸಂತೋಷವಾಗುತ್ತೆ ಮತ್ತು ಜನರು ನಮಗೆ ಅವಕಾಶ ಕೊಟ್ಟರೆ ಮೈಸೂರಿನ ಕೊಡಗುವಿನ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೀವಿ. ಪಕ್ಷದಲ್ಲಿನ ವಿರೋಧಿಗಳಿಗೆ ಶೋಭಾ ಕರಂದ್ಲಾಜೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೆಲ ಪ್ರಾಯೋಜಿತ ಗುಂಪು ನನ್ನ ವಿರುದ್ಧ ಕೆಲಸ ಮಾಡಿತ್ತು, ಅವರು ಟಿಕೆಟ್ ಪಡೆಯಲು ಆಗಿಲ್ಲ ಅಂತ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಗೋಬ್ಯಾಕ್ ಅಭಿಯಾನದ ಬಗ್ಗೆ ಶೋಭಾ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷ ವಿರೋಧಿ ಕೆಲಸ ಮಾಡಿದರೆ ಟಿಕೆಟ್ ಸಿಗಲ್ಲ ಅಂತ ಸಾಬೀತಾಗಿದೆ ಅಂತ ಮತ್ತೊಮ್ಮೆ ಪುನರ್ ಉಚ್ಚರಿಸಿದ್ದಾರೆ ಶೋಭಾ. ನನ್ನ ನಾಯಕತ್ವ ನನ್ನನ್ನು ಗುರುತಿಸುವಂತ ಕೆಲಸ ಮಾಡಿದೆ. ನನಗೆ ವಿಶ್ವಾಸ ಇತ್ತು, ನಾನು ಹೇಳಿದ್ದೆ ನನಗೆ ನನ್ನ ನಾಯಕತ್ವದ ಮೇಲೆ ವಿಶ್ವಾಸ ಇದೆ, ನಮ್ಮ ನಾಯಕರ ನಿರ್ಧಾರಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂತ. ಇವತ್ತು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸ ಆಗಿದೆ. ಕೇವಲ ಒಂದು ಪ್ರಾಯೋಜಿತ ಗುಂಪು ತಮಗೆ ಟಿಕೆಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವಿರೋಧ ಮಾಡುವುದನ್ನ ಮಾಡಿಸುವುದನ್ನ ಮಾಡಿಸಿದ್ರು, ಆದರೆ ಅವರು ಯಾರು ಯಶಸ್ವಿ ಆಗಲಿಲ್ಲ. ಯಾವ ಉದ್ದೇಶದಿಂದ ಅವರು ವಿರೋಧವನ್ನು ಮಾಡಿಸಿದ್ರು ಅವರು ಟಿಕೆಟ್ ತರಕ್ಕಾಗಿಲ್ಲ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಪಕ್ಷ ವಿರೋಧಿ ಮಾಡುವವರಿಗೆ, ಗಲಭೆ ಎಬ್ಬಿಸುವವರಿಗೆ, ದೂಷಣೆ ಮಾಡುವವರಿಗೆ, ಅವಮಾನ ಮಾಡುವವರಿಗೆ ಟಿಕೆಟ್ ಕೊಡಲ್ಲ ಮತ್ತು ಪಕ್ಷ ಪರಿಗಣಿಸಲ್ಲ ಅನ್ನುವಂಥದ್ದು ನನ್ನ ಉದಾಹರಣೆಯಿಂದ ಸಾಬೀತಾಗಿದೆ. ಇನ್ನಾದರೂ ನಮ್ಮ ನಾಯಕರು ಯಾರ್ಯಾರು ಇದನ್ನು ಮಾಡಿಸಿದ್ದಾರೆ ಮಾಡುವವರು ಇದ್ದಾರೆ, ಅವರು ಪಾಠ ಕಲಿಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ. ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಇನ್ನು ಕಗ್ಗಂಟಾಗೆ ಉಳ್ಕೊಂಡಿದೆ. ಶೆಟ್ಟರ್ಗೆ ಟಿಕೆಟ್ ಕೊಡಿಸೋದಕ್ಕೆ BSY ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಿದ್ದಾರೆ. BSY ಭೇಟಿ ಮಾಡಿದ್ದಾರೆ ಆಕಾಂಕ್ಷಿಯಾಗಿರುವಂತಹ ರಮೇಶ್ ಕತ್ತಿ. ಬೆಳಗಾವಿ ಬಿಜೆಪಿ ಅಭ್ಯರ್ಥಿಯ ಆಯ್ಕೆ ಇನ್ನು ಕಗ್ಗಂಟಾಗಿ ಪರಿಣಮಿಸಿರುವಂಥದ್ದು. ಒಂದ್ ಕಡೆ ಈಗ BSY ಅವರು ಸರ್ಕಸ್ ನಡೆಸಿದ್ದಾರೆ, ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನು ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಬಟ್ ಯಾರಿಗೆ ಬೆಳಗಾವಿಯ ಲೋಕಸಭಾ ಟಿಕೆಟ್ ಸಿಗುತ್ತೆ ಕಾದು ನೋಡ್ಬೇಕಾಗುತ್ತೆ. ಟಿಕೆಟ್ ಬಗ್ಗೆ ವರಿಷ್ಠರದ್ದೇ ನಿರ್ಣಯ ಅಂತ ಮತ್ತೊಂದ್ ಕಡೆ BSY ಹೇಳ್ತಿದ್ದಾರೆ. BSY ಮಾತಿನಿಂದ ಬೇಸರದಿಂದ ತೆರಳಿದ್ದಾರೆ ರಮೇಶ್ ಕತ್ತಿ. ಯಾವುದೇ ಪ್ರತಿಕ್ರಿಯೆ ಕೊಡದೆ ರಮೇಶ್ ಕತ್ತಿ ಅಲ್ಲಿಂದ ತೆರಳಿದ್ದಾರೆ. ನನ್ನದೊಂದು ರಿಕ್ವೆಸ್ಟ್, ಅವ್ರು ಬಂದ್ರೆ ನಾನೇ ಜೊತೆ ಕರ್ಕೊಂಡು ರಮೇಶ್ ಹತ್ರ ಮಾತಾಡಿಸ್ತೇನೆ. ದಯವಿಟ್ಟು ಬರಕ್ಕೆ ಹೇಳಿ, ನಾವು ವಿರೋಧ ಇಲ್ಲ. ಚಿಕ್ಕಬಳ್ಳಾಪುರದಿಂದ ಮಗನಿಗೆ ಟಿಕೆಟ್ ಸಿಗುವ ವಿಶ್ವಾಸ ಇದೆ. ಸುಧಾಕರ್ಗೆ ಟಿಕೆಟ್ ಕೊಟ್ರೆ ಜನರು ನನ್ನ ಮಾತು ಕೇಳಲ್ಲ. News 18ಗೆ ಶಾಸಕ SR ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ವೆ ಮಾಡಲಿ, ಕಾರ್ಯಕರ್ತ ಅಭಿಪ್ರಾಯವನ್ನ ಸಂಗ್ರಹಿಸಲಿ, ಗೆಲ್ಲುವಂತಹ ವ್ಯಕ್ತಿ ಉತ್ತಮ ಆಗಿರಬೇಕು ಅಂತ ಹೆಚ್ ವಿಶ್ವನಾಥ್ ಹೇಳಿದ್ದಾರೆ. ಪರೋಕ್ಷವಾಗಿ KE ಸುಧಾಕರ್ಗೆ ಟಿಕೆಟ್ ಕೊಡದಂತೆ ಅಡ್ಡಗಾಲನ್ನು ಹಾಕಿದ್ದಾರೆ.
ಎಸ್ ಆರ್ ವಿಶ್ವನಾಥ್ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ನಮ್ಮ ಜೊತೆಗೆ ಯಲಹಂಕ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರು ಇದ್ದಾರೆ. ಸರ್, ಪುತ್ರನಿಗೆ ಟಿಕೆಟ್ ಅನ್ನ ಕೇಳಿದರೆ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ, ಆ ಒಂದು ಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕೆ ಇನ್ನೂ ಕೂಡ ನಿರೀಕ್ಷೆ ಇದೆಯಾ ತಮಗೆ ಸಿಗುತ್ತೆ ಅಂತ ತಮ್ಮ ಪುತ್ರನಿಗೆ? ಈಗ ಇಲ್ಲಿಯವರೆಗೂ ಚಿಕ್ಕಬಳ್ಳಾಪುರಕ್ಕೆ ಘೋಷಣೆ ಆಗಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಕನ್ಸಿಡರೇಷನ್ ಮಾಡಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಮತ್ತೆ ನನ್ನ ಮಗನಿಗೆ ಅಂತ ಹೇಳೋದಲ್ಲ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿಜೆಪಿ ಗೆಲ್ಲಬೇಕು. ನರೇಂದ್ರ ಮೋದಿಯವರಿಗೆ ನಾವೊಂದು ಕಾಣಿಕೆ ಕೊಡಲಿಲ್ಲ ಅಂತಂದರೆ ಆ ಕ್ಷೇತ್ರದಿಂದ ನಮಗೊಂಥರ ಅವಮಾನ ಆಗ್ತದೆ. ಆದರೆ ಕೊಡ್ತಕ್ಕಂಥ ವ್ಯಕ್ತಿ ಸ್ವಲ್ಪ ಆದರೂ ಹೆಸರಿಟ್ಕೊಂಡು ಗೆಲ್ಲುವಂಥವ್ರು ಆಗಬೇಕು. ನಮ್ದು ಅದ್ರ ಬಿಟ್ಟರೆ ಯಾವುದೇ ವೈಯಕ್ತಿಕವಾದಂಥ ಯಾವುದೋ ದ್ವೇಷ ಇಲ್ಲ. ಸರ್ವೆ ಮಾಡಲಿ, ಕಾರ್ಯಕರ್ತರ ಅಭಿಪ್ರಾಯ ಕೇಳಲಿ, ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ. ಅಲೋಕ್ ವಿಶ್ವನಾಥ್ ಅವರಿಗೆ ಕೊಟ್ಟರೆ ಗೆಲ್ತಾರೆ ಬಿಜೆಪಿಯಿಂದ ಅಂತ ಅನ್ನೋದಿದ್ರೆ ಕೊಡಲಿ ಹೈಕಮಾಂಡ್ ತೀರ್ಮಾನ. ಇಲ್ಲ ಅಂತಂದರೆ ಅವ್ರ ತೀರ್ಮಾನ ಏನಿದೆಯೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಬಟ್ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಪರಿಸ್ಥಿತಿ ಆಮೇಲೆ ಉದ್ಭವ ಆಗೋದಿಲ್ಲ, ಕಷ್ಟ ಆಗ್ತದೆ. ಎಸ್ ಆರ್ ವಿಶ್ವನಾಥ್ ಅವರು ಆ ಭಾಗದಲ್ಲಿ ಪ್ರಬಲ ನಾಯಕರು, ಇಲ್ಲ ಒಂದು ಕಡೆ ಸುಧಾಕರ್ ಹೆಸರು ಕೂಡ ಕೇಳಿ ಬರ್ತಾ ಇದ್ದಾವೆ, ಅವ್ರ ಹೆಸರು ಕೊಟ್ಟರೆ ಅವ್ರಿಗೆ ಕೊಟ್ಟರೆ ನಿಮ್ಮ ನಿಲುವು ಏನಾಗಿರುತ್ತೆ ಸರ್? ಅಲ್ಲಿ ನಾನು ಹೇಳ್ದಲ್ಲ, ಪಕ್ಷ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ಆದರೆ ಜನ ನನ್ನ ಮಾತು ಕೇಳಲ್ಲ. ಕೆಲವು ಸಂದರ್ಭದಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅದರ ಮೇಲೆ ಕೂಡ 50% ವರ್ಕೌಟ್ ಆಗ್ತದೆ, ಅದರಲ್ಲಿ ಬೆಂಬಲವನ್ನು ಕೊಡ್ತಾರೆ ಜನ. ಯಾಕಂದರೆ ನಾಳೆ ಇವರು ಲೋಕಸಭಾ ಸದಸ್ಯರಾದರೆ ಜನಗಳಿಗೆ ಯಾವ ಥರ ಸ್ಪಂದಿಸ್ತಾರೆ, ಹಿಂದೆ ಇವರು ಯಾವ ರೀತಿ ಸ್ಪಂದಿಸ್ತಾ ಇದ್ರು, ಇವೆಲ್ಲ ಕೂಡ ಪರಿಗಣನೆಗೆ ಬರ್ತದೆ ಅದರಲ್ಲಿ. ಸೊ ಆ ದೃಷ್ಟಿಯಿಂದ ನನಗೆ ವಿಶ್ವಾಸ ಇದೆ ಅಲೋಕ್ ವಿಶ್ವನಾಥ್ ಅವರಿಗೆ ಸಿಕ್ತ. ನನ್ನ ಮಗ ಅಂತ ಕೊಡೋದು ಬೇಡ, ಅವನ ಅರ್ಹತೆಗೆ, ಅವನ ವಿದ್ಯಾರ್ಹತೆಗೆ ಮತ್ತು ಈಗಾಗಲೇ ಜನ ಸಂಘಟನೆ ಮಾಡಿರ್ತಕ್ಕಂಥದ್ದು ಆ ಹೆಸರಿದ್ರೆ ಕೊಡಲಿ. ಅಲೋಕ್ ವಿಶ್ವನಾಥ್ ಟಿಕೆಟ್ ಕೊಡೋ ಬಗ್ಗೆ ನಿಮ್ಮ ಜೊತೆ ಮಾತಾಡಿದ್ರೆ ಹೈಕಮಾಂಡ್ ನಾಯಕರು ಯಡಿಯೂರಪ್ಪ ಆಗಲಿ ಎಲ್ಲರೂ ಮಾತಾಡಿದ್ದಾರೆ ಸರ್? ಇಲ್ಲ, ನನ್ನ ಜೊತೆಲ್ಲಿ ಏನು ಮಾತಾಡಲಿಲ್ಲ, ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಸೊ ಅವರದೇ ಆದಂಥ ಒಂದು ಕೋನಗಳಿಂದ ಎಲ್ಲ ಕೂಡ ಗ್ರಹಿಸಿ ಗೆಲ್ಲೋದು ಮಾನದಂಡ ಆಗಬೇಕು ನಮಗೆ. ಗೆದ್ದಂಥ ವ್ಯಕ್ತಿ ಉತ್ತಮನಾಗಿರಬೇಕು. ಸೊ ಎಲ್ಲ ದೃಷ್ಟಿಯಿಂದ ಕೂಡ ದೊಡ್ಡವರು ತೀರ್ಮಾನ ತಗೊಂತಾರೆ. ಇನ್ನೂ 5 ಕಾನ್ಸ್ಟಿಟ್ಯೂಯನ್ಸಿಗಳದು ತೀರ್ಮಾನ ಆಗಲಿಲ್ಲ, ಬಹುಶಃ ನಮ್ಗೆ ನಿರೀಕ್ಷೆ ಇದೆ ಅಲೋಕ್ ವಿಶ್ವನಾಥ್ ಅವರಿಗೆ ಸೀಟ್ ಆಗ್ತದೆ ಅಂತ ಹೇಳಿ. ಬೀದರ್ನಿಂದ ಭಗವಂತ ಖೂಬಾಗೆ ಟಿಕೆಟ್ ನೀಡಿದ್ದಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಯಡಿಯೂರಪ್ಪ ಭೇಟಿ ಮಾಡಿದ್ದಾರೆ ಬೀದರ್ನ ಬಿಜೆಪಿ ಲೀಡರ್ಸ್, ಶಾಸಕ ಶೈಲೇಂದ್ರ ಬಿಲ್ದಾಳೆ, ಶರಣು ಸಲಗಾರ್, ಸಿದ್ದು ಪಾಟೀಲ್ ಭೇಟಿ ಮಾಡಿದ್ದಾರೆ. ನಾವು 4 ಜನ ಕೂಡ ಪಕ್ಷದ ಮಾತನ್ನ ಕೇಳ್ತೀವಿ, ಬೀದರ್ ಲೋಕಸಭೆ ಮತ್ತೆ ಗೆದ್ದೇ ಗೆಲ್ತೀವಿ. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬಿಲ್ದಾಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2 ಲಕ್ಷ ಮತ ಅಂತರಲಿಂದ ನಾವು ಬೀದರ್ ಲೋಕಸಭಾ ಸೀಟ್ ಗೆಲ್ತೀವಿ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ಚುನಾವಣೆ ಟಿಕೆಟ್ ಸಿಗತನ ಭಿನ್ನಾಭಿಪ್ರಾಯ ಇದ್ದೇ ಇರ್ತಾವ. ನಾವು ನೋಡ್ತಾ ಇದ್ದೀರಿ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಇಡೀ ದೇಶದ ಕಡೆ ಇದ್ದೇ ಇರುತ್ತೆ. ಒಂದ್ಸಲ ರಾಷ್ಟ್ರೀಯ ನಾಯಕರು ಸರ್ ಟಿಕೆಟ್ ಅನೌನ್ಸ್ ಮಾಡಿದ್ಮೇಲೆ ಎಲ್ಲರೂ ಒಂದ ಒಗ್ಗಟ್ಟಾಗಿ ನಾವೆಲ್ಲರೂ ಮಾಡ್ತೀವಿ. ವಿರೋಧ ಮಾಡಿದವರು ಮಾಡ್ತಾರೆ, ಜೊತೆಗೆ ಇದ್ದವರು ಮಾಡ್ತಾರೆ, ಎಲ್ಲರಿಗೂ ದೇಶ ಮುಖ್ಯ. 3ನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರಾಷ್ಟ್ರ ಪ್ರಧಾನಿ ಆಗಬೇಕು, ಇನ್ನಿಷ್ಟು ಕೆಲಸಗಳಾಗಬೇಕು, ನೆನೆಗುದಿಗೆ ಬಿದ್ದಂಥ ರಾಷ್ಟ್ರದ ಯೋಜನೆಗಳು, ರಾಷ್ಟ್ರದ ಏಕತೆಗಾಗಿ ಮತ್ತು ವಿಶ್ವದಾಗ ನಮ್ಮ ಭಾರತ ದೇಶ ವಿಶ್ವಗುರು ಆಗಬೇಕು. ಪ್ರಧಾನಮಂತ್ರಿ ತೀಸರಿ ಬಾರ್ ಪ್ರಧಾನಮಂತ್ರಿ ಅವನ 400 ಬಾರ್ ಲೋಕಸಭಾ